ಬೆಳಗಾವಿ ಲೋಕಸಭಾ ವೀಕ್ಷಕರೇ, ಯಾಕೋ ಬಹಳ ಸಪ್ಪೆ ಆಗ್ತಾ ಇದೆ, ಸಪ್ಪೆ ಕಾಣ್ತಾ ಇದೆ, ಬಣಬಣ ಆಗ್ತಾ ಇದೆ. ಚುನಾವಣೆ ನಡೆಯದಂಗೆ ನಡೀತಾ ಇದೆ ಎಲ್ರಿಗೂ. ಯಾಕಂದ್ರೆ ಇಲ್ಲಿ ಗುಡುಗು ಮತ್ತು ಸಿಡಿಲುಗಳು ಇಲ್ಲ. ಗುಡುಗು ಮತ್ತು ಸಿಡಿಲುಗಳನ್ನು ಮಾಡೋರು ಯಾರು ಹೇಳಿ ನೋಡೋಣ. ಎಲ್ಲರ ಚಿತ್ತ ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮೇಲೆ. ಚುನಾವಣಾ ಮಾಡಬೇಕು, ಚುನಾವಣಾ ನೋಡಬೇಕು, ರಣಕಹಳೆ ಊದಬೇಕು, ರಣರಂಗ ತಯಾರು ಮಾಡಬೇಕು. ಕುರುಕ್ಷೇತ್ರದ ಒಂದು ದಾರಿ ಮಾಡಿಕೊಡ್ತಿದ್ರು ಇಬ್ಬರು, ಆದರೆ ಒಂದು ಷಡ್ಯಂತ್ರದಲ್ಲಿ ಸಿಲುಕಿ ಅವರನ್ನು ತೊಂದರೆ ಮಾಡಿದಂಥ ಆ ಕಷ್ಟಕರ ಪರಿಸ್ಥಿತಿಯಲ್ಲಿ ಇರುವಾಗ ಅವರು ಈಗ ಯಾವ ನಿರ್ಣಯ ತೆಗೆದುಕೊಳ್ತಾರೆ? ಅದೇ ಕುತೂಹಲ. ಗೊಂದಲದಿಂದ ವಾತಾವರಣ ನಿರ್ಮಾಣ ಆಗಿದೆ. ಜನ ಗೊಂದಲದ ಪ್ರಶ್ನೆ ಮುಖಾಂತರ ಕೇಳ್ತಾ ಇದ್ದಾರೆ ನಮಗೆ, ಸರ್ ರಮೇಶ್ ಜಾರಕಿಹೊಳಿ ಅವರು ಏನು ಆದೇಶ ಮಾಡಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಅವರು ಯಾವ ಆದೇಶ ಮಾಡಿದ್ದಾರೆ, ಯಾವ ಆದೇಶ ಮಾಡ್ತಾರೆ? ಅವರು BJP ಅಲ್ಲಿದ್ದಾರೆ, BJP ಆದೇಶ ಮಾಡ್ಬೇಕಲ್ಲ, ಬೇರೆ ಆದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಪಕ್ಷ ಇದೆ, ರಾಷ್ಟ್ರೀಯ ಪಕ್ಷದಲ್ಲಿದ್ದಾರೆ ಅವರು, ಒಂದು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ, ಕ್ಯಾಬಿನೆಟ್ ದರ್ಜೆ ಬಿಮೂಲ್ ಅಧ್ಯಕ್ಷರಿದ್ದಾರೆ. ರಮೇಶ್ ಜಾರಕಿಹೊಳಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಮಂತ್ರಿ ಸ್ಥಾನ ಇದ್ದರು, ಮತ್ತು ಅವ್ರು ಏನಾದರೂ BJP ಬಿಟ್ಟು ಹೇಳಲಿಕ್ಕಾಗತ್ತಾ ಅಂತ ನಾವು ಮಾರುತ್ತರ ಕೊಟ್ಟಾಗ ಶಾಂತರಾಗ್ತಿದ್ರು. ಕೆಲವು ವೀಕ್ಷಕರು ಕೇಳ್ತಾ ಇದ್ರು ಪ್ರಶ್ನೆ ಮುಖಾಂತರ, ಪ್ರಶ್ನೆ ದೂರವಾಣಿ ಮುಖಾಂತರ, ದೂರವಾಣಿ ಮುಖಾಂತರ. ಈಗ ಯಕ್ಷ ಪ್ರಶ್ನೆ, ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲವೂ ಬಣಬಣ ಕಾಣ್ತಾ ಇದೆ. ಯಾಕೆಂದ್ರೆ ಸೌಮ್ಯ ಸ್ವಭಾವದವರು ಮತ ಯಾಸ್ತಾ ಇದ್ದಾರೆ. ಸೌಮ್ಯ ಸ್ವಭಾವದವರು ಯಾರು ಹೇಳಿ ನೋಡೋಣ. ಕಾಂಗ್ರೆಸ್ ಪಕ್ಷದಿಂದ ಸತೀಶ್ ಜಾರಕಿಹೊಳಿ, ಅವರ ಸುಪುತ್ರಿಯಾದ ಪ್ರಿಯಾಂಕಾ ಜಾರಕಿಹೊಳಿ, ಸುಪುತ್ರರಾದ ರಾಹುಲ್ ಜಾರಕಿಹೊಳಿ, ಎಷ್ಟೊಂದು ಸೌಮ್ಯತೆ ಮತ್ತು ಮೃದು ಸ್ವಭಾವದಿಂದ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಂಗಳಾ ಅಂಗಡಿ ಮತ್ತು ಅವ್ರ ಜೊತೆ ಇದ್ದವರು ಸೌಮ್ಯ ಸ್ವಭಾವದವರು. ಶಶಿಕಲಾ ಜಲ್ಲೆ ನೋಡಿ ಎಷ್ಟೊಂದು ಮೃದು ಸ್ವಭಾವ. ಇಲ್ಲಿ ಒಂದು ಸ್ವಲ್ಪ ಭಯಂಕರ ಮಾತಾಡ್ತಾ ಇದ್ದಾರೆ ಸಂಜಯ್ ಪಾಟೀಲ್ ಒಬ್ಬರೇ, ಆದರೆ ಅದು ಮೈನಸ್ ದತ್ತ ಸಾಗುತ್ತೆ ಅಂತ ನಾವು ನಿನ್ನೆ ವಿಡಿಯೋ ಮುಖಾಂತರ ಹೇಳಿದ್ದೀವಿ. ಯಾಕೆಂದರೆ ಮಂಗಳಾ ಅಂಗಡಿಯವರು ತುಂಬ ಸೌಮ್ಯರು ಮತ್ತು ಅವರು ಅಣಕಂಪದ ಒಂದು ಅಭ್ಯರ್ಥಿಯಾಗಿದ್ದಾರೆ. 6 ತಿಂಗಳಾಗಿದೆ ಅವರು ತಮ್ಮ ಯಜಮಾನರನ್ನು ಕಳ್ಕೊಂಡು ದುಃಖದಲ್ಲಿದ್ದಾರೆ, ಆದರೆ ಅವರು ಸೌಮ್ಯ ಸ್ವಭಾವದವರು. ಅವರ ಸುಪುತ್ರಿ ನೋಡಿ ಶ್ರದ್ಧಾ, ಭಾಳ ಸೌಮ್ಯ. ಸ್ಫೂರ್ತಿ ನೋಡಿ ಡಾಕ್ಟರು ದ್ವಿತೀಯ ಮಗಳು, ಅವಳು ಭಾಳ ಸೌಮ್ಯವಾಗಿ ವರ್ತಿಸ್ತಾರೆ, ಸೌಮ್ಯವಾಗಿ ಮತ ಕೇಳ್ತಾ ಇದ್ದಾರೆ. ಆದರೆ ಗುಡುಗು ಸಿಡಿಲಿನಂತ ಚುನಾವಣೆ ಮಾಡೋರು ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ. ಅವ್ರು ಯಾವಾಗ ಅಖಾಡಕ್ಕೆ ಬರ್ತಾರೆ, ಯಾವ ನಿರ್ಣಯ ತೆಗೆದುಕೊಳ್ತಾರೆ, ಏನು ಆದೇಶ ಮಾಡ್ತಾರೆ, ಇನ್ನು ಜನ ಕಾದು ನೋಡಬೇಕು. ಯಾಕಂದರೆ ಅವರು ಯಾವಾಗ ಕಣಕ್ಕಿಳುತ್ತಾರೆ, ಇದು ಕಬ್ಬಿಣದ ಕಡಲೆ ಆಗುತ್ತೆ ಬೆಳಗಾವಿ ಲೋಕಸಭಾ ಚುನಾವಣೆ. ನೀವೆಲ್ಲರೂ ಕುತೂಹಲದಿಂದ ನೋಡ್ತಾ ಕೂಡಬೇಕು. ಕುತೂಹಲದಿಂದ ನೋಡೋಕ್ಕಿಂತ ಮುಂಚಿತ ಸುದ್ದಿನೂ ಸಹಿತ ರೋಮಾಂಚನಕಾರಿಯಾಗಿ ಬರುತ್ತೆ. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಯಾವಾಗಲೂ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ನಾಯಕರು ಯಾವ ನಾಯಕರಾಗಿ ಬರ್ತಾರೆ, ಯಾವ ಖಡ್ಗ ಜಳಪಿಸ್ತಾರೆ, ಇನ್ನು ಕಾದು ನೋಡಬೇಕು ನಾವು ನೀವು ಅಷ್ಟೇ. ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ.